ಬೆಳಗಾವಿ ಜಿಲ್ಲೆಯ ಕಾನಾಪುರ ಬಳಿಯಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಧಾರವಾಡ ನಗರದ ಲಂಗೋಟಿ ಗಲ್ಲಿಯ 6 ಜನ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಕಾರು ಚಾಲಕ ಶಾರುಖ್ ಪೆಂಡಾರಿ, ಇಕ್ಬಾಲ್ ಜಮಾದಾರ್, ಸಾನಿಯಾ ಲಂಗೋಟಿ, ಉಮ್ರಾ ಬೇಗಂ ಲಂಗೋಟಿ, ಶಬಾನಾ ಬಾನು ಲಂಗೋಟಿ, 13 ವರ್ಷದ ಪರಾನ್ ಲಂಗೋಟಿ ಮೃತ ದುರ್ದೈವಿಗಳಾಗಿದ್ದು ಮಹಾರಾಷ್ಟ್ರ ನೋಂದಣಿ ಹೊಂದಿದ್ದ ಕಾರಿನಲ್ಲಿ 10 ಜನರು ಪ್ರಯಾಣಿಸುತ್ತಿದ್ದರು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಬುಧವಾರ ಕಿತ್ತೂರಿನಲ್ಲಿ ನಡೆದಿದ್ದ ನಿಖಾ ಮುಗಿಸಿ ಬಿಡಿ ಗ್ರಾಮದಲ್ಲಿ ನಡೆಯಲಿದ್ದ ವಲಿಮಾಕ್ಕೆ ಇವರೆಲ್ಲರೂ ತೆರಳುತ್ತಿದ್ದರು ಎಂದು ಹೇಳಲಾಗಿದೆ. ಇನ್ನು ಮೃತರೆಲ್ಲರೂ ಲಂಗೋಟಿ ಹಾಗೂ ಜಮಾದಾರ್ ಕುಟುಂಬಕ್ಕೆ ಸೇರಿದವರಾಗಿದ್ದು ಘಟನೆಯಿಂದಾಗಿ ಧಾರವಾಡದ ಲಂಗೋಟಿ ಗಲ್ಲಿಯಲ್ಲಿ ನೀರವ ಮೌನ ಆವರಿಸುವಂತಾಗಿದೆ. 9 ಲೈವ್ ನ್ಯೂಸ್, ಧಾರವಾಡ.